ಒಂದು ದಿನ ಇದೇನೋ ಆಯ್ತು. ಒಂದೇ ಒಂದು ವಿಷಯ ಆಗ್ಬಿಡ್ತೀನಿ, ಎಲ್ಲ ಪಿಕ್ಚರ್ಸ್ ಇಷ್ಟೊಂದು ಫಿಲ್ಮ್ಸ್ ನೋಡಿದಿರಲ್ಲ, ಒಂದ್ಸಲ ಯೋಚನೆ ಮಾಡಿ ನೋಡಿ, ಎಲ್ಲ ಸೂಪರ್ ಹಿಟ್ ಫಿಲ್ಮ್ಸ್ ನ ಕತೆ ಏನು, ಸ್ಕ್ರೀನ್ ಪ್ಲೇ ಏನು, ಯಾಕೆ ನಿಮ್ಗೆ ಒಂದು ಫಿಲ್ಮ್ ಇಷ್ಟ ಆಗುತ್ತೆ ಸ್ಟಡಿ ಮಾಡಿದ್ರೆ. ಹಾಲಿವುಡ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಕತೆ ಇಷ್ಟೇ ಸೂಪರ್ ಹಿಟ್ ಕತೆ. ಒಬ್ಬ ಇದ್ದ ದಿನಾಗ್ಲೂ ಇದನ್ನ ಮಾಡ್ತಾ ಇದ್ದ, ಒಂದು ದಿನ ಇದೇನೋ ಆಯ್ತು, ಅದರಿಂದ ಅವನು ಹೀಗ್ ಮಾಡಕ್ ಶುರು ಮಾಡ್ದ, ಅದರಿಂದ ಇದೆಲ್ಲ ಆಯ್ತು, ಕೊನೆಗೆ ಗೆದ್ದ ಅಂತಾನೆ ಇವ್ರ ಎಲ್ಲ ಸ್ಟೋರಿ ಇಷ್ಟೇ ಅಂತ ಹೇಳ್ತಾರೆ. ಈಗ ಫಾರ್ ಇನ್ಸ್ಟೆನ್ಸ್, ಒಬ್ಬ ಇದ್ದ ದಿನಾಗ್ಲೂ ಎಲ್ರಿಗೂ ಏನೋ ಕೆಲಸ ಮಾಡ್ತಾ ಇದ್ದ, ಒಂದು ದಿನ ಅವನ್ ತಂಗಿನ ಯಾರೋ ರೇಗಿಸಿದ್ರು, ಅದರಿಂದ ಅವನ್ ಮಚ್ ತಗೊಂಡ, ಅದರಿಂದ ಅವನ್ ರೌಡಿ ಆದ, ಅದರಿಂದ ಅವನ್ ಡಾನ್ ಆದ. ಹೀಗೆ ಇರುತ್ತೆ ಒಂದ್ ಕತೆ. ಅಥವಾ ಒಬ್ಬ ಹಿಂಗಿದ್ದ, ಒಂದ್ ದಿನ ಏನೋ ಆಯ್ತು, ಅದರಿಂದ ಒಂದ್ ಬದಲಾವಣೆ ಆಯ್ತು, ಅದರಿಂದ ಒಂದ್ ಬದಲಾವಣೆ ಆಗುತ್ತೆ. ಆ ಒಂದು ದಿನ ಇದೆಯಲ್ಲ, ಅದು ಲೈಫ್ ಅನ್ನ ಟರ್ನ್ ಮಾಡೋದು, ಲೈಫ್ ಅನ್ನ ನಿಮ್ಮ ಇಡೀ ಜೀವನವನ್ನ ತಿರುಗಿಸೋದು ಆ ದಿನ. ನೀವು ಒಂದೇ ವಿಷಯವನ್ನು ಮಾಡ್ತಾನೆ ಇರ್ತೀರ ದಿನ. ಬೆಳಗ್ಗೆ ಎದ್ದೆ, ಇವಳ ಹತ್ರ ಮಾತಾಡಿದೆ ಫೋನಲ್ಲಿ, ಅವಳ ಹತ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದೆ, ಕಾಲೇಜ್ ಹೋದೆ, ಇದು ಒಂದು ಟ್ರಿಗರಿಂಗ್ ಇನ್ಸಿಡೆಂಟ್ ಅಂತ ನಡೆಯುತ್ತೆ. ಅದು ನಿಮ್ಮನ್ನ ಟ್ರಿಗರ್ ಮಾಡುತ್ತೆ. ನಾನು ಯಾರು ತೋರಿಸ್ತೀನಿ ಪ್ರಪಂಚಕ್ಕೆ ಅಂತ ನೀವು ಹೊರಡ್ತೀರಾ, ಅದು ಮುಖ್ಯ. ನನ್ನ ಆಸೆ ಏನು ಅಂದ್ರೆ, ಆ ಟ್ರಿಗರಿಂಗ್ ಇನ್ಸಿಡೆಂಟ್ ಈ ದಿನ ಆಗ್ಬೇಕು ಸರ್, ಇವತ್ತಿಂದ ಶುರು ಮಾಡಿ ಸರ್. ಒಬ್ಬ ಇದ್ದ ಇದನ್ನೆಲ್ಲ ಮಾಡ್ತಾ ಇದ್ದ, ಒಂದಿನ ರಮೇಶ್ ಬಂದ್ರು, ಅವತ್ತಿದಾಯ್ತು, ಅದಾದ್ಮೇಲೆ ಇದಾಯ್ತು ಕೊನೆಗೆ ಇವತ್ತು ಇಂಡಿಯಾದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ತಗೊಳ್ತಾ ಇದ್ದೀನಿ ಸರ್, ಅಥವಾ ಇವತ್ತು ಇಂಡಿಯಾದ ಬೆಸ್ಟ್ ಕ್ರಿಕೆಟರ್ ನಾನು ಸರ್, ಅಥವಾ ಇವತ್ತು ಒಂದು ಅದ್ಭುತವಾದ ಗೃಹಿಣಿಯಾಗಿ ಮಕ್ಕಳು ನೋಡ್ಕೊಳ್ತಿದ್ದೀನಿ ಸರ್, ಅಥವಾ ಇವತ್ತು ನಾನು ಲೇಡಿ ಅಚೀವರ್ ಆಫ್ ದ ಇಯರ್ ಸರ್, ಏನೋ ಒಂದು ಆಗ್ಬೇಕು, ಇವತ್ತಿಂದ ಆಗ್ಬೇಕದು, ಇನ್ನದನ್ನ ಪೋಸ್ಟ್ಪೋನ್ ಮಾಡ್ಬಿಡಿ ಅಲ್ವಾ. ಇಷ್ಟೊಂದು ಸಾಧಕರು, ನಾನೇ 87 ಸಾಧಕರು ನಿಮ್ಗೆ ತೋರಿಸಿದೀನಿ, ಇನ್ನು ಸಾವಿರಾರು ಸಾಧಕರ ಬಗ್ಗೆ ನೀವು ಕೇಳಿದ್ರ, ಅವರೆಲ್ಲ ಮಾಡ್ಬೋದು, ನೀವ್ ಯಾಕ್ರಿ ಮಾಡಬಾರ್ದು, ನೀವ್ ಯಾಕೆ ಮಾಡಬಾರ್ದು, ಅದನ್ನ ಈಗಲೇ ಯಾಕೆ ಶುರು ಮಾಡಬಾರ್ದು, ಅದನ್ನ ಈ ಕ್ಷಣ ಯಾಕೆ ಶುರು ಮಾಡ್ಬೋದು, ಶುರು ಮಾಡಿ. ಓಕೆ, ಎಲ್ರು ಕೇಳ್ತಾರೆ ವೀಕೆಂಡ್ ರಮೇಶ್ ನೆಕ್ಸ್ಟ್ ಸೀಸನ್ ಯಾವಾಗ ಅಂತ, ನಿಮಗ್ ಕಾಯ್ತಾ ಇದೀನಿ, ಬೇಗ ಸಾಧನೆ ಮಾಡಿ. ಹಲೋ ಸರ್, ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ನೆಲೆಬಿಡುವಂತ ಬೆಳಗಾವಿಗೆ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಾನು ನಿಮಗೆ ಕೇಳ್ತಾ ಇರುವಂತ ಒಂದು ಪ್ರಶ್ನೆ, ನೀವು ರ್ಯಾಂಕ್ SSLC ಇಂದ ಇಲ್ಲಿವರೆಗೂ ರ್ಯಾಂಕ್ ಸ್ಟೂಡೆಂಟ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ಅದೇ ಲೂಸ್ ಸ್ಟೂಡೆಂಟ್ಸ್ ಗೆ ನಿಮ್ ಕಡೆಯಿಂದ ಯಾವ್ದಾದ್ರು ಒಂದು ಟಿಪ್ಸ್ ಅಥವಾ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಇಲ್ಲಿ ಸರ್ ಆಕ್ಚುಲಿ ರ್ಯಾಂಕ್ ತಗೊಳ್ಳೋದು, ಮಾರ್ಕ್ಸ್ ತಗೊಳ್ಳೋದು ಅಲ್ಲ, ನೀವು ಅನ್ಕೊಂಡ್ರಷ್ಟು ಕಷ್ಟ ಅಲ್ಲ ಸರ್. ಫಸ್ಟ್ ಆ ಒತ್ತಡನ ತಲೆಯಿಂದ ಎದ್ದು ಬಿಸಾಕಿ. ನನಗೇನಾಯ್ತು ಅಂದ್ರೆ, ನಾನು 4th ಕ್ಲಾಸ್ ಅಲ್ಲಿ ಬೆಂಗಳೂರಿಗೆ ಬಂದೆ, ಓಕೆನಾ, ನನಗೆ ಒಂದು ಪದ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ನಾನು ಇಂಗ್ಲಿಷ್ ಸೇರ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಮುಂದೆ ಒಂದು ಹುಡುಗಿ ಇದ್ದಾಳೆ, ಹಿಂದೆ ಒಂದು ಹುಡುಗಿ ಇದ್ದಾಳೆ ಕ್ಯೂ ಅಲ್ಲಿ, ಮೂ ಅಂತ ಇದ್ರು. ನನಗೆ ಮೂ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸರ್, ನಮಗೆ ಇಂಗ್ಲಿಷ್ ಬರಲ್ಲ ಸರ್. ಈ ಹುಡುಗಿರು ನಗ್ತಾ ಇದಾರೆ, ನನಗೆ ತುಂಬಾ ಅವಮಾನ ಆಗೋಯ್ತು, ನನಗೆ ತುಂಬಾ ಅವಮಾನ ಆಗೋಯ್ತು. ನಾನು ಮನೆಗೆ ಹೋಗಿ ಇಡೀ ದಿನ ಹತ್ತಿದ್ದೀನಿ. ಅದಕ್ಕೆ ನಮ್ಮ ಅಪ್ಪ ಒಂದ್ಸ ಏನ್ ಮಾಡಿದ್ರು, ನನಗೆ ಸ್ನಾನ ಮಾಡಿಸ್ಬಿಟ್ಟು ಯೂನಿಫಾರ್ಮ್ ಆಗ್ತಾ ಚಿಕ್ಕ ಹುಡುಗ ನಾನು. ಆವಾಗ ನಮ್ಮ ಅಪ್ಪ ಹೇಳಿದ್ರು, ಏಯ್ ಡಟ, ಇಂಗ್ಲಿಷ್ ಗೆದ್ರತಿಯನ, ಅದೊಂದು ಭಾಷೆ ಅಷ್ಟೇ ಅಂದ್ರು. ಅಷ್ಟೇ ನನ್ನ ತಲೆಯಲ್ಲಿ ಫಿಕ್ಸ್ ಆಗೋಯ್ತು, ಓ ಅಷ್ಟೇನೆ ಅದು, ಏನ್ ದೊಡ್ಡ ವಿಷಯ ಅಲ್ವಾ. 3 ತಿಂಗಳಲ್ಲಿ ನಾನು ಫಸ್ಟ್ ರ್ಯಾಂಕ್ ಇಂಗ್ಲಿಷ್ ಅಲ್ಲಿ ಅದೇ ಸ್ಕೂಲಲ್ಲಿ. ಸೊ ನಾನು ಏನ್ ಹೇಳ್ತೀನಿ ಗೊತ್ತಾ, ಅದೇನೋ ಬ್ರಹ್ಮ ವಿದ್ಯೆ, ನಮ್ ಕೈಯಲ್ಲಿ ಆಗಲ್ಲ, ಕೆಲವರು ಮಾತ್ರ ಆಗುತ್ತೆ ಅಂತ ಅನ್ಕೋಬೇಡ್ರಿ. ಅಷ್ಟೇ ಆಕ್ಟಿಂಗ್, ಅಷ್ಟೇ ಡೈರೆಕ್ಷನ್, ಅಷ್ಟೇ ಬಿಸ್ನೆಸ್, ಅಷ್ಟೇ ರಾಜಕೀಯ, ಅಷ್ಟೇ ನುಗ್ಗಿ ಸರ್. ನೀವು ನಿಮ್ ತಲೆಯಲ್ಲಿ ಅದೇನೋ ಒಬ್ಬ ದೊಡ್ಡ ರಾಕ್ಷಸ, ನನ್ನಿಂದ ಆಗಲ್ಲ, ನಾನ್ ತುಂಬಾ ರೇ ಯಾರೇ ನೋಡೋಣ ಬರ ಅಂತ ಓಟಿ ಸರ್. ಸೊ ಮೊದಲನೇ ವಿಷಯ, ಹೆದರ್ಕೋಬೇಡಿ ಯಾವುದಕ್ಕೂ. ನಂಬರ್ 1,
ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ ಏನದು? ನಥಿಂಗ್. ಫಸ್ಟ್ ಇಸ್ ದಟ್. ಸೆಕೆಂಡ್ ಏನಪ್ಪ? ಅಷ್ಟೇ. ಸೊ ಬರೀ ಅಷ್ಟೇ ಸುಮ್ಮನೆ ಮಲಗಿದ್ರೆ ನಿಮ್ ಲೈಫ್ ಅಷ್ಟೇ. ಅದರ ಕಡೆ ಅಲ್ಲ, ಅದನ್ನ ಚಾಲೆಂಜ್ ತೋಬೇಕು ಅಷ್ಟೇ ಅಂತ ಮನಸ್ಸೊಳಗೆ ಹೇಳಿ. ಪ್ರಪಂಚಕ್ಕಲ್ಲ, ತೋರಿಸ್ತೀನಿ ನಾನು ಇವರು ಅಂತ. ನೀವು ಮನಸ್ಸು ಮಾಡಿದ್ರೆ ಇಟ್ಸ್ ಅಬೌಟ್ ಫೋಕಸ್ ಅಷ್ಟೇ ಇರೋದು. ನೀವು ಯಾವ ಕಡೆ ಗಮನ ಕೊಡ್ತಿರೋ ಆ ಕಡೆ ನಿಮ್ಮ ಜೀವನ ಶಕ್ತಿ ಎಲ್ಲ ಬರುತ್ತೆ. ನೀವು ದುಡ್ಡಿನ ಕಡೆ ಗಮನ, ಬರೀ ತಲೆಯಲ್ಲೆಲ್ಲ ದುಡ್ಡು 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 ಅಂತಿದ್ರೆ ಅದೆಲ್ಲ ಬರುತ್ತೆ, ಡೌಟ್ ಇಲ್ಲ. ಆತರ ನಾನು ಹೇಳ್ತಾ ಇರೋದು, ನೀವು ಫಿಸಿಕ್ಸ್ ಅಲ್ವಾ, ಕೆಮಿಸ್ಟ್ರಿನಾ, ಮ್ಯಾಥಾ, ಏನೂ ಇಲ್ಲ ಸರ್, ಬೇಬಿ ಸ್ಟೆಪ್ಸ್. ಅದನ್ನ ದಿಢೀರಂತ 30-100 100 out of 100 ನೀವು ತಗೊಳಕ್ ಆಗಲ್ಲ. ಆದ್ರೆ 30 ಖಂಡಿತ 50 ಹೋಗ್ತೀರಾ, 50-70 ಹೋಗ್ತೀರಾ, 70-90 ಹೋಗ್ತೀರಾ, ಅಟ್ಲೀಸ್ಟ್ 95 ಖಂಡಿತ ಬರ್ತೀರಾ ನೀವು. ಫಸ್ಟ್ ಆಫ್ ಆಲ್ ಹೆದರ್ಬೇಡಿ, ಎರಡನೇದು ನಿಮ್ ಕಡೆ ಶ್ರಮ ನೀವು ಪಡ್ಲೇಬೇಕ್ರಿ. ನಿಮಗ್ ಗೊತ್ತಿಲ್ಲ, ನೀವು ಅನ್ಕೊಳ್ತೀರಾ ಅವನೇನಯ್ಯ ಅಷ್ಟು ಸುಲಭವಾಗಿ ಮೇಲ್ ಬಂದ್ಬಿಟ್ಟ ಅಂತ. ಯಾವನು ಸುಲಭವಾಗಿ ಮೇಲ್ ಬರಲ್ಲ, ಯಾರು ಅವನ್ ಪಡೋ ಶ್ರಮಗಳು ಅವನು ಮಾತ್ರ ಗೊತ್ತಿರುತ್ತೆ. ಬುದ್ಧಿವಂತ ಅವನು ನಿಮ್ ಜೊತೆ ನಗ್ನಗ್ತಾ ಹೌದಪ್ಪ ಮಾ ಪಾರ್ಟಿ ಮಾಡೋಣ ಅಂತ ಇರ್ತಾನೆ, ಅವನ್ ರಾತ್ರಿ ಹೋಗಿ ಹೋಮ್ ವರ್ಕ್ ಮಾಡ್ತಾನೆ, ನೀವು ಮಾಡಲ್ಲ, ಅದೇ ಡಿಫರೆನ್ಸ್. ಆಯ್ತಾ? ನೀವು ದಯವಿಟ್ಟು ದಡ್ರಾಗ್ಬೇಡಿ ಇವ್ರು ಹೇಳಿದ್ರು ಅಂತ. ಅವ್ರ ಜೊತೆ ಈ ಬಾತ್ಕೋಳಿ ನೋಡಿದಿರಲ್ಲ, ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ ನೀರಲ್ಲಿ, ಕೆಳಗೆ ಅಂಡರ್ ವಾಟರ್ ಶಾರ್ಟ್ ಆಗ್ರೆ ಕಾಲ್ ಪಟ 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 ಅಂತ ಹೊಡಿತಾ ಇರುತ್ತೆ, ಅದು ನಿಮಗ್ ಗೊತ್ತಿರಲ್ಲ. ಆತರ ಲೈಫ್ ನೀವು ಪಡೋ ಶ್ರಮ ನೀವು ಪಡಿ ಅಷ್ಟೇ.